ಜಿಲ್ಲೆಯ ಸಮಸ್ತ ಮಹಾಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬವು ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಮತ್ತು ನೆಮ್ಮದಿಯನ್ನು ತರಲಿ ಎಂದು ಶ್ರೀ ಅಶೋಕ್ ರೇಜಂತಲ್ ಅಧ್ಯಕ್ಷರು ವಾಸು ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಗಾಂಧಿಗಂಜ್ ಬೀದರ್ ಅವರು ಶುಭ ಕೋರಿದ್ದಾರೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನ ಸಮಸ್ತ ಮಹಾಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಯುಗಾದಿ ಹಬ್ಬವು ರೈತರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮತ್ತು ಸಂತೃಪ್ತಿಯನ್ನು ತರಲಿ ಎಂದು ಶ್ರೀ ವೈಜಿನಾಥ್ ನೌಬಾದೆ ಜಿಲ್ಲಾಧ್ಯಕ್ಷರು ಭಾರತೀಯ ಕಿಸಾನ್ ಸಂಘ ಬೀದರ್ ಅವರು ಶುಭ ಕೋರಿದ್ದಾರೆ ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರ ಡಾಕುಳಗಿ ಇದೀಗ ಮುಖ್ಯಾಂಶಗಳು ಜಿಲ್ಲೆಯಲ್ಲಿ ಒಂದೇ ದಿನ ಬರೋಬ್ಬರಿ 465 ಜನರಿಗೆ ಮುತ್ತಿಕೊಂಡ ಕೊರೋನಾ ಇಬ್ಬರ ಸಾವು ಕೋವಿಡ್ ನಿಯಮಗಳನ್ನು ಜನತೆ ಪಾಲಿಸಲಿ ಇದು ಸುದ್ದಿ ಸಮಯದ ಕಳಕಳಿ ದಿನದಿಂದ ದಿನಕ್ಕೆ ಕಾವೇರುತ್ತಿರುವ ಬಸವ ಕಲ್ಯಾಣ ಉಪಚುನಾವಣೆ ಪ್ರಚಾರ ಶರಣು ಸಲಗರ್ ಅವರನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ನಿಮಿತ್ತ ವಿವಿಧ ಸಂಘಟನೆಗಳ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಕೊರೋನಾ ನಿಯಮದೊಂದಿಗೆ ಅರ್ಥಪೂರ್ಣ ಕಾರ್ಯ ಆಯೋಜನೆ ಶ್ರೀ ದೇವೇಂದ್ರ ಸೋನಿ ನಗರದ ಮುಲ್ತಾನಿ ಕಾಲೋನಿಯಲ್ಲಿ ಕೋವಿಡ್ 19 ಲಸಿಕಾ ಉತ್ಸವಕ್ಕೆ ಚಾಲನೆ ಹಿರಿಯರಿಗೆ ಕರೆತಂದು ಲಸಿಕೆ ಕೊಡಿಸಿದ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಚಂದ್ರನ್ ಆರ್ ಭಾಲ್ಕಿಯ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ 10 ದಿವಸಗಳಿಂದ ನಡೆದ ಉಚಿತ ಯೋಗ ಶಿಬಿರದ ಸಮಾರೋಪ ಸಮಾರಂಭ ತೂಕ ಕಡಿಮೆ ಮಾಡಿಕೊಂಡ ತಾಯಿ ತಂಗಿಯರಿಗೆ ಬಹುಮಾನ ವಿತರಣೆ ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ ಖಂಡ್ರೆ ಶೀಘ್ರ ಗುಣಮುಖರಾಗಲಿ ಎಂದು ಔರಾದ್ ಕಾಂಗ್ರೆಸ್ ಘಟಕದ ವತಿಯಿಂದ ನಿರಂತರ ಪ್ರಾರ್ಥನೆ ವಿವಿಧ ಮಂದಿರಗಳಲ್ಲಿ ಪೂಜೆ ಸಲ್ಲಿಸಿ ಅರ್ಚನೆ ಮಾಡಿಸಿದ ಶ್ರೀ ಪ್ರವೀಣ್ ದೇಶಮುಖ್ ಬೀದರ್ ಜಿಲ್ಲೆಯಲ್ಲಿ ಸೋಮವಾರ ಬರೋಬ್ಬರಿ 465 ಕೊರೋನಾ ಪಾಸಿಟಿವ್ ಕೇಸ್ಗಳು ಕಂಡುಬಂದಿದ್ದು ಒಬ್ಬರು ಮೃತಪಟ್ಟಿದ್ದಾರೆ ಒಂದೆಡೆ ರಣಬಿಸಿಲು ಇನ್ನೊಂದೆಡೆ ಚುನಾವಣೆಯಲ್ಲಿ ಜನರ ದೊಡ್ಡ ಗುಂಪು ಜನಜೀವನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಕಾರಣ ರಾತ್ರಿ ಕರ್ಫ್ಯೂ ಟೈಟ್ ಆಗಿ ಪಾಲನೆ ಮಾಡಲಾಗುತ್ತಿದೆ ಪೊಲೀಸರು ಜನರನ್ನು ಓಡಾಡಲು ಬಿಡುತ್ತಿಲ್ಲ ಅಂಗಡಿ ಮುಂಗಟ್ಟುಗಳು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಮುಚ್ಚಲಾಗುತ್ತಿದೆ ಜಿಲ್ಲಾಡಳಿತ ಹಾಗೂ ಪೊಲೀಸರ ಸಹಕಾರದಿಂದ ನೈಟ್ ಕರ್ಫ್ಯೂ ಟೈಟ್ ಆದಂತಾಗಿದೆ ಸಾರ್ವಜನಿಕರು ದಯವಿಟ್ಟು ಮಾಸ್ಕ್ ಅನ್ನು ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಕೊರೋನಾದಿಂದ ಹುಷಾರಾಗಿರಬೇಕೆಂದು ಸುದ್ದಿ ಸಮಯ ಕಳಕಳಿಯಾಗಿದೆ ಬಸವಕಲ್ಯಾಣ ಉಪಚುನಾವಣೆ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ ಸದ್ಯ ಬಸವಣ್ಣನವರ ನಾಡಿನಲ್ಲಿ ಚುನಾವಣೆಯ ಮಂತ್ರ ಜಪ ಮಾಡಲಾಗುತ್ತಿದೆ ಎಲ್ಲೆಲ್ಲೂ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿ ನಡೆಯುತ್ತಿದೆ ಎಲ್ಲ ಅಭ್ಯರ್ಥಿಗಳು ನನ್ನ ಗೆಲುವು ಖಚಿತ ಎಂದು ಹೇಳಿಕೊಂಡು ಪ್ರಚಾರ ಕಾರ್ಯ ಕೈಗೊಳ್ಳುತ್ತಿದ್ದಾರೆ ಎಲ್ಲ ಸಮಾರಂಭಗಳಲ್ಲೂ ಜನರು ಅಷ್ಟೇ ಪ್ರಮಾಣದಲ್ಲಿ ಸೇರ್ತಾ ಇದ್ದಾರೆ ಆದರೆ ವಿಜಯಲಕ್ಷ್ಮಿ ಯಾರ ಮೂಡಿಗೆ ಇರುತ್ತಾಳೋ ಕಾದು ನೋಡಬೇಕಾಗಿದೆ ಇಂದು ಬಿಜೆಪಿ ಅಭ್ಯರ್ಥಿ ಶ್ರೀ ಶರಣು ಸಲಗರ್ ಅವರ ಪರವಾಗಿ ಪ್ರಚಾರಕ್ಕಾಗಿ ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪನವರು ತಾಲೂಕಿನ ಲಾಡುವಂತಿ ಗ್ರಾಮಕ್ಕೆ ಆಗಮಿಸಿದರು ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರು ಮಾತನಾಡಿ ಬಸವಕಲ್ಯಾಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಲಾಗಿದೆ ಅನುಭವ ಮಂಟಪ ನಿರ್ಮಾಣಕ್ಕಾಗಿ ಸುಮಾರು 500 ಕೋಟಿ ಅನುದಾನದಲ್ಲಿ ಈಗಾಗಲೇ 200 ಕೋಟಿ ಬಿಡುಗಡೆ ಮಾಡಲಾಗಿದೆ ತನ್ನಿಮಿತ್ತ ಬಸವಕಲ್ಯಾಣ ಅಂತಾರಾಷ್ಟ್ರೀಯ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗುತ್ತಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಬಸವಕಲ್ಯಾಣದ ಸರ್ವಾಂಗೀಣ ಅಭಿವೃದ್ಧಿಗೆ ಖಂಡಿತ ಕ್ರಮ ಕೈಗೊಳ್ಳುತ್ತೇನೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ 1200 ಕೋಟಿ ಅನುದಾನ ಹಂಚಿಕೆ ಮಾಡಿದ್ದೇನೆ ನಂಜುಂಡಪ್ಪ ವರದಿ ಜಾರಿಗಾಗಿ ಸುಮಾರು 3000 ಕೋಟಿ ಅನುದಾನ ನೀಡಲಾಗಿದೆ 2008 ರಲ್ಲಿ ಬಸವ ಪ್ರಶಸ್ತಿಗಾಗಿ 10 ಲಕ್ಷ ಮೀಸಲಿಡಲಾಗಿದೆ ಬಾಗೇವಾಡಿ ಸಮೀಪದ ಬಸವಣ್ಣನವರ ಜನ್ಮಸ್ಥಳ ಇಂಗಳೇಶ್ವರ ಅಭಿವೃದ್ಧಿ ಮಾಡಲಾಗಿದೆ ಹೀಗೆ 10 ಹಲವಾರು ಅಭಿವೃದ್ಧಿ ಕಾರ್ಯಗಳಿಗಾಗಿ ಮುಂದಿನ ದಿನಗಳಲ್ಲಿ ಶರಣು ಸಲಗರ್ ಅವರನ್ನು ಬೆಂಬಲಿಸಿ ಎಂದು ಮಾನ್ಯ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪನವರು ತಿಳಿಸಿದರು ಬೀದರ್ನಲ್ಲಿ ನಡೆಯುವ ಗುರ್ತಗದ್ದಿ ಕಾರ್ಯಕ್ರಮಕ್ಕೆ ಅನುದಾನ ನೀಡಲಾಗಿದೆ ಕಲಬುರಗಿ ವಿಮಾನ ನಿಲ್ದಾಣ ಕಾರ್ಯ ಆರಂಭವಾಗಿದೆ ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ರಸ್ತೆ ನಿರ್ಮಿಸಲು ಇಲಾಖೆಗಳಿಗೆ ಸೂಚನೆ ನೀಡಿದ್ದೇನೆ ಚುನಾವಣೆ ಸಂದರ್ಭ ಇದೆ ಎಂದು ಭರವಸೆ ನೀಡುತ್ತಾ ಇಲ್ಲ ಬಸವಕಲ್ಯಾಣ ಅಭಿವೃದ್ಧಿಗೆ ನಾನು ಸದಾ ಬದ್ಧ ಎಂದು ಸಿಎಂ ಅವರು ತಿಳಿಸಿದರು ಇದರ ಪರಿಣಾಮ ಇಡೀ ನಿಮ್ಮ ಈ ಬಸವ ಕಲ್ಯಾಣ ಕ್ಷೇತ್ರ ಲಕ್ಷಾಂತರ ಜನ ದೇಶ ವಿದೇಶಿ ಜನರು ಬಂದು ಹೋಗುವಂತ ದೊಡ್ಡ ಪ್ರವಾಸಿ ಕೇಂದ್ರ ಆಗುತ್ತೆ ಅದರ ಮೂಲಕ ಈ ಕ್ಷೇತ್ರ ಬಸವ ಕಲ್ಯಾಣದ ಪ್ರತಿಯೊಂದು ಹಳ್ಳಿಯ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಕ್ರಮವನ್ನು ಕೈಗೊಳ್ತೇನೆ ಅನ್ನೋ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಕಲ್ಯಾಣ ಕರ್ನಾಟಕದ ಅಧಿಕೃತ ಘೋಷಣೆಯಾಗಿದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 1500 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದೇನೆ
ಹಿಂದಿನ ತಾಲೂಕಿನ ಅಭಿವೃದ್ಧಿಗಾಗಿ ವಿಶೇಷ ಅಭಿವೃದ್ಧಿ ಯೋಜನೆಗಾಗಿ ನಂಜನಪ್ಪ ವರದಿಯಂತೆ 3,000 ಕೋಟಿ ರೂಪಾಯಿ ಕೊಟ್ಟಿದ್ದೇನೆ. 2008ರಲ್ಲಿ ಬಸವಾಪುರ ಪುರಸ್ಕೃತ ಪ್ರಶಸ್ತಿ 10 ಲಕ್ಷ ಮಾಡಿದ್ದೇವೆ. ಬಸವಣ್ಣ ಅವರ ಜನ್ಮಸ್ಥಳ ಬಸವನ ಬಾಗೇವಾಡಿ ತಾಲೂಕಿನ ಇಂಗ್ಲೇಶ್ವರ ಅಭಿವೃದ್ಧಿಗೆ 5 ಕೋಟಿ ಕೊಟ್ಟಿದ್ದೇವೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಮಾಡಿದ್ದೇವೆ. ಬಂಜಾರ ಸಂಸ್ಕೃತಿ ಭಾಷಾ ಅಕಾಡೆಮಿ ಬೀದರ್ ಜಿಲ್ಲೆ ಔರಾದ ತಾಲೂಕಿನಲ್ಲಿ ಮಾಡಿದ್ದೇವೆ. ಬೀದರ್ನ ಗುರುತಾಗತ್ನಿ ಶ್ರೀ ಗುರುನಾನಕ್ ಸಂಬಂಧಿತ ಅಭಿವೃದ್ಧಿಗೆ 90 ಕೋಟಿ ಕೊಟ್ಟಿದ್ದೇನೆ. ಕೊಪ್ಪಟದಲ್ಲಿ ಅಟಿಕೆಗಳ ಕ್ಲಸ್ಟರ್ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ತುಂಗಭದ್ರಾ ಜಲಾಶಯಕ್ಕೆ ನೈವೇಲಿಯ ಬಳಿ ಪರ್ಯಾಯ ಅಣೆಕಟ್ಟು ನಿರ್ಮಾಣ ಮಾಡ್ತಾ ಇದ್ದೇವೆ. ಕೊಪ್ಪಳ ಜಿಲ್ಲೆ ಯಲಬುರ್ಗ ಹಾಗೂ ಕೊಪ್ಪಳ ತಾಲೂಕಿನ ಕೆರೆಗಳಿಗೆ ಕುಡಿಯುವ ಏತ ನೀರಾವರಿ ಕಾಮಗಾರಿಗೆ 290 ಕೋಟಿ ಕೊಟ್ಟಿದ್ದೇನೆ. ಬೀದರ್ ಜಿಲ್ಲೆ ಕಲಬುರಗಿ ವಿಮಾನ ನಿಲ್ದಾಣ ಕಾರ್ಯ ಪ್ರಾರಂಭ ಆಗಿದೆ. ಹೀಗೆ ಇಡೀ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಶೇಷ ಗಮನವನ್ನು ಕೊಡ್ತಿರುವಂತಹ ಈ ಸಂದರ್ಭದಲ್ಲಿ ಈ ಭಾಗದ ಕೆಲವು ಸಮಸ್ಯೆಗಳನ್ನು ಹೇಳಿದರೆ ಚುನಾವಣೆಯ ಸಂದರ್ಭ ಆದ್ದರಿಂದ ನಾನು ಇಲ್ಲಿ ಘೋಷಣೆ ಮಾಡಲ್ಲ. ಈ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪರಿಹರಿಸಕ್ಕೆ ಬಿಳಿಕೋಟೆ ಪ್ರಾಜೆಕ್ಟ್ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡುವುದಾಗಿ ಹೇಳಿದ್ದೀರಾ. ಲಾಂಡಾವತಿ ದಿಂಡಿ ಗದಿಗಾಂವ್ ಎರಡು ರಸ್ತೆ ನಿರ್ಮಾಣದ ಬಗ್ಗೆ ಹೇಳಿದ್ದೀರಾ. ಲಾಂಡಾವತಿ ದೀದ ಬೋಸದ ಎರಡು ರಸ್ತೆ ನಿರ್ಮಾಣದ ಬಗ್ಗೆ ಕೇಳಿದ್ದೀರಾ. ಲಾಂಡಾವತಿಯಿಂದ ಉಜಡಂಬ ಎರಡು ರಸ್ತೆ ನಿರ್ಮಾಣ ಕೇಳಿದ್ದೀರಾ. ಲಾಂಡಾವತಿಯಿಂದ ಲಾಂಡಾವತಿ ವಾರಿ ರಸ್ತೆ ದುರಸ್ತಿ ಮತ್ತು ಡಾಂಬರೀಕರಣದ ಕೇಳಿದ್ದೀರಾ. ಲಾಂಡಾವತಿ ಗ್ರಾಮಕ್ಕೆ ಹೊಸ ಆದರ್ಶ ವಿದ್ಯಾಲಯ ಮಂಜೂರು ಮಾಡೋದಕ್ಕೆ ಕೇಳಿದ್ದೀರಾ. ಲಾಂಡಾವತಿ ಗ್ರಾಮ ಪಂಚಾಯತ್ಗೆ ನಾಡ ಕಚೇರಿ ಮಂಜೂರು ಮಾಡೋದ ಬಗ್ಗೆ ಕೇಳಿದ್ದೀರಾ. ರೈತ ಸಂಪರ್ಕ ಕೇಂದ್ರ ಮಂಜೂರು ಮಾಡೋದಕ್ಕೆ ಕೇಳಿದ್ದೀರಾ. ಲಾಂಡಾವತಿ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ಕಟ್ಟಡ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಾಣದ ಬಗ್ಗೆ ಮಾತನಾಡಿದ್ದೀರಾ. ಲಾಂಡಾವತಿ ಗ್ರಾಮ ಹೊಸ ಕೆರೆ ನಿರ್ಮಾಣ ಮಾಡೋದ ಬಗ್ಗೆ ಹೇಳಿದ್ದೀರಾ. ಲಾಂಡಾವತಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಿಬ್ಬಂದಿಗಳ ನೇಮಿಸೋದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಉತ್ಸವದ ನಿಮಿತ್ತ ದಲಿತ ಬ್ರಿಗೇಡ್ ಸಮಿತಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ಬಿಸ್ಕೆಟ್ಗಳನ್ನು ವಿತರಿಸಲಾಯಿತು. ವೇದಿಕೆಯ 16 ಯುವಕರು ಆಸ್ಪತ್ರೆಗೆ ಆಗಮಿಸಿ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಎಂದು ಹಣ್ಣುಗಳನ್ನು ರೋಗಿಗಳಿಗೆ ವಿತರಿಸುತ್ತಿರುವ ದೃಶ್ಯ ಅಲ್ಲಲ್ಲಿ ಕಂಡುಬಂದಿತ್ತು. ಮುಖಂಡರಾದ ಶ್ರೀ ದೇವೇಂದ್ರ ಸೋನಿಯವರು ತಮ್ಮ ವಿಚಾರಗಳನ್ನು ತಿಳಿಸುತ್ತಾ ಸಕಲ ಕೋವಿಡ್ ನಿಯಮಗಳನ್ನು ಪಾಲಿಸುತ್ತಾ ಇಂದು ಅಂಬೇಡ್ಕರ್ರ ಜಯಂತಿ ನಿಮಿತ್ತ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ವೇದಿಕೆಯ ಅಧ್ಯಕ್ಷರಾದ ಶ್ರೀ ಭರತ್ ಕಾಂಬಳೆಯವರು ಮಾತನಾಡಿ ಕಳೆದ 7 ವರ್ಷಗಳಿಂದ ಅಂಬೇಡ್ಕರ್ ಜಯಂತಿ ಅಂಗವಾಗಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ ಮಾಡ್ತಾ ಇದ್ದೇವೆ. ಅಲ್ಲದೆ ಅನಾಥ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಗುತ್ತಿದೆ. ಅಲ್ಲದೆ ಬೀದಿ ಬದಿಯ ನಿವಾಸಿಗಳಿಗೆ ಬೆಡ್ಶೀಟ್ಗಳನ್ನು ವಿತರಿಸಲಾಗುತ್ತಿದೆ. ಜಯಂತಿ ದಿವಸವೂ ಸಾರ್ವಜನಿಕರಿಗೆ ಅನ್ನದಾಸೋಹ ಮಾಡಲಾಗುತ್ತಿದೆ ಎಂದು ಕಾಂಬಳೆ ತಿಳಿಸಿದರು. ಇದೇ ವೇಳೆ ದಲಿತ ಬ್ರಿಗೇಡ್ನ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಯ ಪದಾಧಿಕಾರಿಗಳು ಹಾಗೂ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 13/4/2021 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಕರವೇ ಯುವಸೇನೆ ವತಿಯಿಂದ ಜಿಲ್ಲಾಸ್ಪತ್ರೆ ಬೀದರ್ನಲ್ಲಿ ಇವತ್ತು ಹಣ್ಣು ಬಿಸ್ಕೆಟ್ ರೋಗಿಗಳಿಗೆ ಒಂದು ಹಂಚುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಒಂದು ಕರೋನಾ ಏನಿದೆ ಅದು ಸರ್ಕಾರದ ಏನು ನಿಯಮಗಳಿವೆ ಕೋವಿಡ್ ನಿಯಮದಂತೆ ಎಲ್ಲ ಪಾಲನೆ ಮಾಡಿಕೊಂಡು ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಒಂದು ಎಲ್ಲ ಅಂತರ ಕಾಪಾಡಿಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಇವರು ಧನ್ಯವಾದ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಅಂಗವಾಗಿ ಇವತ್ತು 13/4/2021 ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಾಲು ಹಣ್ಣು ಬಿಸ್ಕೆಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆ ವತಿಯಿಂದ. ಕಳೆದ 7 ವರ್ಷದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ರೋಗಿಗಳಿಗೆ ಹಾಲು ಹಣ್ಣು ಬಿಸ್ಕೆಟ್ ಕೊಡ್ತಾ ಇದ್ದೀವಿ. ಮತ್ತು ಇವತ್ತು ಸಾಯಂಕಾಲ ಏನಂದರೆ ಅನಾಥಾಶ್ರಮದಲ್ಲಿ ಅನಾಥ ಮಕ್ಕಳಿಗೆ ಪೆನ್ನು ಪುಸ್ತಕ ಕಾಪಿಗಳ ಮುಖಾಂತರ ಹಾಗೂ ಅವರಿಗೆ ಬಟ್ಟೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸಾಯಂಕಾಲ 8 ಗಂಟೆಗೆ ಬೀದಿ ಮೇಲೆ ಮಲಗಿರುವಂಥ ಬಡ ಜನರಿಗೆ ಅವರಿಗೆ ಬೆಡ್ಶೀಟ್ ಕೂಡ ಕೊಡ್ತಾ ಇದ್ದೀವಿ. ದಿನಾಂಕ ನಾಳೆ 14/4/2021 ಬಾಬಾ ಸಾಹೇಬರ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ವೃತ್ತದ ಹತ್ತಿರ ಅನ್ನದಾನ ಕಾರ್ಯಕ್ರಮವನ್ನು ಮಧ್ಯಾಹ್ನ 11:30 ಸಾಯಂಕಾಲ 5 ಗಂಟೆವರೆಗೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗೂ ಎಲ್ಲ ನಮ್ಮ ಬೀದರ್ ಜಿಲ್ಲೆಯ ಜನತೆಯ ಪರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೀದರ್ ಜಿಲ್ಲೆಯ ಸಮಸ್ತ
नागरिक डॉक्टर बाबा साहेब अंबेडकर 130वें जयंती हार्दिक शुभाशय इवती दिवस कर्नाटक रक्षणा वेदिके युवसेने जिला घटक वत भरत कांबळे देवेंद्र रामचंद्र सोनी नेतृत्व में बीदर नगर ब्रिम्स बोधक आस्पत्र रोगी हण्णु हालु ಹಾಗೂ ಬಿಸ್ಕೆಟ್ಗಳನ್ನು ಹಂಚುವ ಕಾರ್ಯಕ್ರಮವನ್ನು ಸುಮಾರು 7 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಭಗವಾನ್ ಬುದ್ಧರು ಇನ್ನು ಮುಂದೆ ಕೂಡ ಈ ರೀತಿಯಾದಂತ ಜನಪರ ಕೆಲಸಗಳನ್ನು ಮಾಡಲಿ ಅನ್ನತಕ್ಕಂತ ಆಶಯದೊಂದಿಗೆ ನನ್ನ ಮಾತುಗಳ ವಿರಾಮ ಕೊಡ್ತಾ ಇದೀನಿ ಜೈ ಭೀಮ್ ಜೈ ಭಾರತ್ ಜೈ ಸಂವಿಧಾನ ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು ಬದುಕಿದ್ದು ಜಟ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದ್ದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಕನ್ನಡ ಕನ್ನಡ ಅವ್ವ ಕಣ್ಣು ನಮ್ ಜೀವ ಕಣ್ಣು ಕನ್ನಡ ನಮ್ಮ ಅವ್ವ ಕಣ್ಣು ನಮ್ಮ ಜೀವ ಕಣ್ಣು ದೈವ ಕಣ್ಣು ನಮ್ಮ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಜಲ್ಲ ನಾಟ ನುಡಿಗೆ ಇನ್ನೆಲ್ಲ ಜಲ್ಲ ನಾಟ ನುಡಿಗೆ ರಾಜ್ಕುಮಾರ್ ಹೆಬ್ಬಾಳೆಯವರು ಯಂಗ್ ಮನುಷ್ಯರವರು ಮತ್ತು ಅವ್ರ ಫ್ಯಾಮಿಲಿನೇ ಸಮಾಜ ಸೇವಾದ ಫ್ಯಾಮಿಲಿದಾಗೆ ಕಳೆದವರು ರಾಜ್ಕುಮಾರ್ ಹೆಬ್ಬಾಳೆಯವರು ಸ್ವಭಾವತ ಒಳ್ಳೆಯವರು ಸಜ್ಜನರು ಸರಳರು ಕನ್ನಡಕ್ಕಾಗಿ ಜನನ ಕನ್ನಡಕ್ಕಾಗಿ ಮರಣ ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರರು ನೀ ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ ಬ್ರೇಕ್ನ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ನಗರದ ಮುಲ್ತಾನಿ ಕಾಲೋನಿಯಲ್ಲಿ ಕೋವಿಡ್ 19 ಲಸಿಕಾ ಉತ್ಸವಕ್ಕೆ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರನ್ ಆರ್ ಅವರು ಚಾಲನೆ ನೀಡಿದರು ಕೋವಿಡ್ 19 ಲಸಿಕಾ ಉತ್ಸವದ ಈ ಸಂದರ್ಭದಲ್ಲಿ ಮುಲ್ತಾನಿ ಕಾಲೋನಿಯಲ್ಲಿರುವ ಮನೆಗಳಿಗೆ ಭೇಟಿ ನೀಡಿ ಸುಮಾರು 45 ವರ್ಷ ಮೇಲ್ಪಟ್ಟ ಹಿರಿಯರನ್ನ ಕರೆತಂದು ಲಸಿಕೆ ಕೊಡಿಸಿದ್ದು ವಿಶೇಷವಾಗಿತ್ತು ಈ ವೇಳೆ ಮಾತನಾಡಿದ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ 45 ವರ್ಷ ಮೇಲ್ಪಟ್ಟ ಎಲ್ಲಾ ಹಿರಿಯರಿಗೂ ಈ ಕೋವಿಡ್ ಲಸಿಕೆ ನೀಡಲಾಗುತ್ತಿದೆ ಕೊರೋನಾ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತಿದೆ ಇದರ ಭಾಗವಾಗಿ ಮುಲ್ತಾನಿ ಕಾಲೋನಿಯಲ್ಲಿ ಕೋವಿಡ್ ಲಸಿಕಾ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಮಾರಂಭದಲ್ಲಿ ನಗರಸಭೆ ಮಾಜಿ ಸದಸ್ಯರುಗಳು ಮತ್ತು ಹಿರಿಯ ನಾಗರಿಕರು ಭಾಗಿಯಾಗಿ ನಾವು ಮೊದಲು ಕೋವಿಡ್ ಲಸಿಕೆಯನ್ನು ಹಾಕಿಸಿಕೊಳ್ಳುತ್ತೇವೆ ಎಂದು ಸ್ವಯಂ ಪ್ರೇರಣೆಯಿಂದ ಮುಂದೆ ಬಂದಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಈಗಾಗಲೇ ಕೊರೋನಾ ಎರಡನೇ ಅಲೆ ಪ್ರಾರಂಭವಾಗಿದೆ ಒಂದು ದಿನಕ್ಕೆ ಕನಿಷ್ಠ 200 ಕ್ಕಿಂತ ಹೆಚ್ಚು ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗುತ್ತಿವೆ ಇಂತಹ ಸಂದರ್ಭದಲ್ಲಿ ಲಸಿಕೆ ಅನ್ನುವಂತಹ ದೊಡ್ಡ ರಕ್ಷಕ ನಮ್ಮ ಬಳಿ ಇದೆ ಹೀಗಾಗಿ ಲಸಿಕೆಯನ್ನು ಸ್ನೇಹಿತರು ಬಂಧುಗಳು ಸೇರಿದಂತೆ ನಾವೆಲ್ಲರೂ ಪಡೆದುಕೊಳ್ಳಬೇಕು ಎಂದು ಡಿಸಿ ಅವರು ಕೋರಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ವಿಜಿ ರೆಡ್ಡಿ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದರ್ ಮತ್ತು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಖಾಶಂಪುರ್ಕರ್ ಹಾಗೂ ಇನ್ನಿತರ ವೈದ್ಯಕೀಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಭಾಲ್ಕಿಯ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಪಟ್ಟಣದ ರಾಮ ಮಂದಿರ ಎದುರುಗಡೆ ಇರುವ ಸರ್ಕಾರಿ ಕಲ್ಯಾಣ ಮಂಟಪದಲ್ಲಿ ಸುಮಾರು 10 ದಿವಸಗಳಿಂದ ತಾಯಿ ತಂಗಿಯರಿಗಾಗಿ ಉಚಿತ ಯೋಗ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಈ ಶಿಬಿರದ ಸಮಾರೋಪ ಸಮಾರಂಭ ಯಶಸ್ವಿಯಾಗಿ ಜರುಗಿತು ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಖ್ಯಾತ ಯೋಗ ತರಬೇತುದಾರರಾದ ಶ್ರೀ ಓಂ ಮತ್ತು ಪ್ರಿಯಾ ಅವರು ಸುಮಾರು 10 ದಿವಸಗಳಿಂದ ನಗರದ ಸರ್ಕಾರಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಯೋಗ ತರಬೇತಿ ಶಿಬಿರ ಹಮ್ಮಿಕೊಂಡಿದ್ದರು ಈ ಶಿಬಿರದ ಇನ್ನೊಂದು ವಿಶೇಷತೆ ಏನಂದರೆ ಯಾರು ಎಷ್ಟು ಕೆಜಿ ತೂಕ ಕಡಿಮೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಷ್ಟು ಬಹುಮಾನ ಕೂಡ ನೀಡುವ ಭರವಸೆ ನೀಡಲಾಗಿತ್ತು ಹಾಗೆಯೇ ಸಮಾರೋಪ ಸಮಾರಂಭದಲ್ಲಿ ತೂಕ ಕಡಿಮೆ ಮಾಡಿಕೊಂಡ ಮಹಿಳೆಯರಿಗೆ ಓಂ ಪ್ರಿಯಾ ಅವರು ಸೂಕ್ತ ಬಹುಮಾನ ನೀಡಿ ಸತ್ಕರಿಸಿದರು ಪಟ್ಟಣದ 100 ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೊನೆಯಲ್ಲಿ ಯೋಗ ತರಬೇತಿದಾರರಾದ ಶ್ರೀ ಓಂ ಮತ್ತು ಪ್ರಿಯಾ ಅವರಿಗೆ ಮಹಿಳಾ ತಂಡದವರ ವತಿಯಿಂದ ಹೃದಯಪೂರ್ವಕವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಜೇನು ಕನ್ನಡದ ದೀಪ ಜೇನು
ಭಾಲ್ಕಿಯ ಶಾಸಕರು ಹಾಗೂ ಮಾನ್ಯ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಕೋವಿಡ್ 19 ನಿಂದ ಬಳಲುತ್ತಿದ್ದು ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವರು ಶೀಘ್ರವೇ ಗುಣಮುಖರಾಗಿ ಮತ್ತೆ ಎಂದಿನಂತೆ ಕಾರ್ಯಚಟುವಟಿಕೆಯಲ್ಲಿ ತೊಡಗಲಿ ಎಂದು ಸಂತಪುರ್ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಶ್ರೀ ಪ್ರವೀಣ್ ದೇಶಮುಖ್ ಅವರು ವಿವಿಧ ಮಂದಿರಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು. ಸಂತಪುರ್ ಭವಾನಿ ಮಾತಾ ಮಂದಿರ, ನಾಗೂರಾದ ಹನುಮಾನ್ ದೇವಸ್ಥಾನ, ಹೆಡ್ಗಾಪುರದ ಆಂಜನೇಯ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಹಾಗೂ ಅರ್ಚನೆ ಮಾಡಿಸಲಾಯಿತು. ಈ ಹಿಂದೆ ಔರಾದ್ ಅಮರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಪ್ರವೀಣ್ ದೇಶಮುಖ್ ಅವರು ಪೂಜೆ ಸಲ್ಲಿಸಿದ್ದು ಇಲ್ಲಿ ಉಲ್ಲೇಖನೀಯ. ಇದೇ ಸಂದರ್ಭದಲ್ಲಿ ಭೀಮರಾವ್ ಶೆಟ್ಕರ್, ರಮೇಶ್ ಬಿರಾದರ್, ಚಂದ್ರಕಾಂತ್ ದೇಶಮುಖ್, ಸುಭಾಷ್ ಶೆಟ್ಕರ್, ಸುರೇಶ್ ಶೆಟ್ಕರ್ ಉಪಸ್ಥಿತರಿದ್ದರು. ಯುವ ನಾಯಕರಾದ ಶ್ರೀ ಪ್ರವೀಣ್ ದೇಶಮುಖ್ ಅವರು ಮಾತನಾಡಿ, ಶ್ರೀ ಈಶ್ವರ್ ಖಂಡ್ರೆ ಅವರು ಬೇಗ ಗುಣಮುಖರಾಗಬೇಕು, ಮತ್ತೆ ಎಂದಿನಂತೆ ಪಕ್ಷದ ಹಾಗೂ ಸಮಾಜದ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಸುದ್ದಿ ಸಮಯಕ್ಕೆ ತಿಳಿಸಿದರು. ಇವತ್ತು ನಮ್ಮ ಸಂತಪುರ್ ಗ್ರಾಮದ ಭವಾನಿ ಮಂದಿರದಲ್ಲಿ ನಾನು ಮತ್ತು ನನ್ನ ಗೆಳೆಯರಾದಂಥ ಹಾಗೂ ನಾನು ಬಂಧು ಮಿತ್ರರಾದಂಥ ಕಾಂಗ್ರೆಸ್ ಪಕ್ಷದ ಯುವಶಕ್ತಿ ಟೀಮ್ ಹಾಗೂ ಪ್ರವೀಣ್ ದೇಶಮುಖ್ ಆತ್ಮೀಯ ಬಳಗರಾದ ಯಂಗ್ಸ್ಟರ್ಸ್ ಎಲ್ಲ ಹುಡುಗರು ಇವತ್ತು ನಾವು ಇಲ್ಲಿ ಜಾಯ್ನ್ ಆಗಿದ್ದೀವಿ. ಇವತ್ತು ನಮ್ಮ ಈಶ್ವರ್ ಖಂಡ್ರೆಯವರ ಕೋವಿಡ್ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರು ಬೇಗ ಗುಣಮುಖವಾಗಲೆಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇವತ್ತು ಈ ದೇವರಲ್ಲಿ ಪೂಜೆ ಸಲ್ಲಿಸಲಾಯಿತು. ಇವತ್ತು ನಿನ್ನೆ ಔರಾದ ಅಮರೇಶ್ವರ ದೇವಸ್ಥಾನದಲ್ಲಿ ಮಾಡಿದ್ವಿ. ಸೊ ಇದೇ ಥರ ಎಲ್ಲ ಹಳ್ಳಿ ಹಳ್ಳಿಯಲ್ಲೂ ಜನರ ಒತ್ತಾಯದ ಮೇರೆಗೆ ಎಲ್ಲರೂ ಎಲ್ಲ ಹಳ್ಳಿಯಲ್ಲಿ ಜನರು ಎಲ್ಲರೂ ಕೇಳ್ತಾ ಇದ್ದಾರೆ ಈಶ್ವರ್ ಖಂಡ್ರೆಯವರು ಬೇಗ ಗುಣಮುಖ ಆಗಿ ಬರಲಿ ಅಂತೇಳಿ ಕೇಳ್ತಾ ಇದ್ದಾರೆ. ಆದ ಕಾರಣ ಇವತ್ತು ನಾವು ಸಂತಪುರ್ದ ಆಯ್ತು ಇವತ್ತು ಪೂಜೆ. ಇವಾಗ ನೆಕ್ಸ್ಟ್ ಮತ್ತೆ ನಾಗೂರ್ ಬಿ ಹೋಗ್ತಾ ಇದ್ದೀವಿ, ಆಮೇಲೆ ಹೆಡ್ಗಾಪುರ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಹಳ್ಳಿಯಲ್ಲಿ ಆ ದೇವರಲ್ಲಿ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ನಮ್ಮ ಈಶ್ವರ್ ಖಂಡ್ರೆ ಅಣ್ಣನವರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ನಮ್ಮೆಲ್ಲರ ಶಕ್ತಿ ಇರುವಂತಹ ನಮ್ಮ ಈಶ್ವರ್ ಖಂಡ್ರೆ ಅವರು ಬೇಗ ಗುಣಮುಖ ಆಗಿ ಬಂದು ಮತ್ತೆ ಸಮಾಜ ಸೇವೆ, ಜನಸೇವೆ ಹಾಗೆ ಕಂಟಿನ್ಯೂ ಇರಲಿ, ಆಮೇಲೆ ನಮ್ಮ ಪಕ್ಷಕ್ಕೆ ಒಂದು ಒಳ್ಳೆಯ ಶಕ್ತಿಯಾಗಿ ಕೇಂದ್ರ ಹೊರಬರಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಇದೀಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಒಂದೇ ದಿನ ಬರೋಬ್ಬರಿ 465 ಜನರಿಗೆ ಮುತ್ತಿಕೊಂಡ ಕೊರೋನಾ, ಇಬ್ಬರ ಸಾವು. ಕೋವಿಡ್ ನಿಯಮಗಳನ್ನು ಜನತೆ ಪಾಲಿಸಲಿ, ಇದು ಸುದ್ದಿ ಸಮಯದ ಕಳಕಳಿ. ದಿನದಿಂದ ದಿನಕ್ಕೆ ಕಾವೇರುತ್ತಿರುವ ಬಸವ ಕಲ್ಯಾಣ ಉಪಚುನಾವಣೆ ಪ್ರಚಾರ. ಶರಣು ಸಲ್ಗರ್ ಅವರನ್ನು ಗೆಲ್ಲಿಸಿ ಮುಖ್ಯಮಂತ್ರಿ ಶ್ರೀ ಬಿ ಎಸ್ ಯಡಿಯೂರಪ್ಪ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 130ನೇ ಜಯಂತಿ ನಿಮಿತ್ತ ವಿವಿಧ ಸಂಘಟನೆಗಳ ವತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು ಹಣ್ಣು ವಿತರಣೆ. ಕೊರೋನಾ ನಿಯಮದೊಂದಿಗೆ ಅರ್ಥಪೂರ್ಣ ಕಾರ್ಯ ಆಯೋಜನೆ ಶ್ರೀ ದೇವೇಂದ್ರ ಸೋನಿ. ನಗರದ ಮುಲ್ತಾನಿ ಕಾಲೋನಿಯಲ್ಲಿ ಕೋವಿಡ್ 19 ಲಸಿಕಾ ಉತ್ಸವಕ್ಕೆ ಚಾಲನೆ. ಹಿರಿಯರಿಗೆ ಕರೆತಂದು ಲಸಿಕೆ ಕೊಡಿಸಿದ ಮಾನ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ರಾಮಚಂದ್ರನ್ ಆರ್. ಭಾಲ್ಕಿಯ ಸ್ವಾಮಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ 10 ದಿವಸಗಳಿಂದ ನಡೆದ ಉಚಿತ ಯೋಗ ಶಿಬಿರದ ಸಮಾರೋಪ ಸಮಾರಂಭ. ತೂಕ ಕಡಿಮೆ ಮಾಡಿಕೊಂಡ ತಾಯಿ ತಂಗಿಯರಿಗೆ ಬಹುಮಾನ ವಿತರಣೆ. ಭಾಲ್ಕಿ ಶಾಸಕರಾದ ಶ್ರೀ ಈಶ್ವರ್ ಖಂಡ್ರೆ ಶೀಘ್ರ ಗುಣಮುಖರಾಗಲಿ ಎಂದು ಔರಾದ್ ಕಾಂಗ್ರೆಸ್ ಘಟಕದ ವತಿಯಿಂದ ನಿರಂತರ ಪ್ರಾರ್ಥನೆ. ವಿವಿಧ ಮಂದಿರಗಳಲ್ಲಿ ಪೂಜೆ ಸಲ್ಲಿಸಿ ಅರ್ಚನೆ ಮಾಡಿಸಿದ ಶ್ರೀ ಪ್ರವೀಣ್ ದೇಶಮುಖ್. ಇದುವರೆಗೆ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.